ಹಾಯ್ ಎವ್ರಿವನ್, ಇವತ್ತು ಹೊಸ ಕಾನ್ಸೆಪ್ಟ್ನ ಶುರು ಮಾಡೋಣ. ಮೆಷಿನ್ ಆರ್ ರೇಟ್, ಓವರ್ ಹೆಡ್ ಕಾಸ್ಟಿಂಗಲ್ಲಿ ಯೂನಿಟ್ ನಂಬರ್ 5 ಮೆಷಿನ್ ಆರ್ ರೇಟ್. ಇಟ್ಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದರಲ್ಲಿ ನಿಮಗೆ ಒಂದು ಮೆಷಿನ್ನ ಆಪರೇಟ್ ಮಾಡಬೇಕಾದ್ರೆ ತಗಲುವಂಥ ವೆಚ್ಚವನ್ನು ನಾವು ಹೇಗೆ ಕಂಪ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಮೆಷಿನ್ ಅವರ್ ರೇಟ್ಸಲ್ಲಿ ನಾವು ತಿಳ್ಕೊತೀವಿ. ಸೊ ಇದು ನಿಮಗೆ ಯೂನಿಟ್ ನಂಬರ್ 5 ಬರುತ್ತೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಮೀನಿಂಗ್ ಆಫ್ ಮೆಷಿನ್ ಆರ್ ರೇಟ್. ಮೆಷಿನ್ ಆರ್ ರೇಟ್ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಇಟ್ ಇಸ್ ದ ಕಾಸ್ಟ್ ಆಫ್ ರನ್ನಿಂಗ್ ಅ ಮೆಷಿನರಿ ಪರ್ ಅವರ್. ಸೇ ಫಾರ್ ಎಕ್ಸಾಂಪಲ್, ಒಂದು ಮೆಷಿನರಿನ ನಾವು ಒಂದು ವರ್ಷ ಯೂಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ವರ್ಷದಲ್ಲಿ ಒಂದು ಮೆಷಿನರಿ 1000 ಗಂಟೆ ರನ್ ಆಗುತ್ತೆ. 1000 ಗಂಟೆ ರನ್ ಆಗಿರೋ ಮೆಷಿನರಿಗೆ ಎಕ್ಸ್ಪೆನ್ಸಸ್, ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎರಡನ್ನೂ ಸೇರಿಸಿ 10,000 ರೂಪಾಯಿ ಖರ್ಚಾಗ್ತದೆ ಅಂತ ಇಟ್ಕೊಳ್ಳಿ. ಆಗ ಮೆಷಿನ್ ಅವರ್ ರೇಟ್ ಹೆಂಗೆ ಅಂತ ಹೇಳಿದ್ರೆ, ಟೋಟಲ್ ಕಾಸ್ಟ್ ಆರ್ ಎಕ್ಸ್ಪೆನ್ಸಸ್, ಟೋಟಲ್ ಕಾಸ್ಟ್ ಆರ್ ಎಕ್ಸ್ಪೆನ್ಸ್ ಎಷ್ಟಿದೆ, 10,000 ಇದೆ, ಡಿವೈಡೆಡ್ ಬೈ ಎಷ್ಟು ಗಂಟೆ ಟೈಮು ಅದು ರನ್ ಆಗಿದೆ, ಅದನ್ನು ಮಾಡಿದ್ರೆ ನಮಗೆ ಮೆಷಿನ್ ಅವರ್ ರೇಟ್ ಗೊತ್ತಾಗುತ್ತೆ. ಇದು ಸಿಂಪಲ್ ಎಕ್ಸಾಂಪಲ್. ಈ ಸಿಂಪಲ್ ಎಕ್ಸಾಂಪಲ್ನ ನಾವು ಬೇಸ್ ಆಗಿ ಇಟ್ಕೊಂಡೆ ಮುಂದಕ್ಕೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀವಿ. ಸೊ ಇಲ್ಲಿ ನಾವು ತಿಳ್ಕೋಬೇಕಾದ್ರೆ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ಒಂದು ಮೆಷಿನ್ ರನ್ ಆಗೋದಕ್ಕೆ 1 ಅವರ್ಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ನಾವು ಮೆಷಿನ್ ಆರ್ ರೇಟ್ಸ್ ಅಲ್ಲಿ ನಾವು ಕಂಡಿಡಿದೀವಿ. ಸೊ ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಎಕ್ಸ್ಪೆನ್ಸಸ್ ಬಗ್ಗೆ ತಿಳ್ಕೊಳ್ಳೋದ. ಸೊ ಮೇಜರ್ ಆಗಿ ನಾವು ಮೆಷಿನ್ ಅವರ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ಪೆನ್ಸಸ್ನ ನಾವು 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಮೆಷಿನ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ ಕರಿತೀವಿ. ಮೆಷಿನ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಏನಿದು, ಮೆಷಿನ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಹಂಗಂತ ಹೇಳಿದ್ರೆ, ಇವು ಮೆಷಿನ್ ರನ್ ಆಗದೇ ಇದ್ರೂ ಸಹ ಈ ಎಕ್ಸ್ಪೆನ್ಸಸ್ಗಳನ್ನ ನಾವು ಇನ್ಕರ್ ಮಾಡಬೇಕಾಗತ್ತೆ. ಇನ್ನ ಟೈಮ್ ನಾವು ಹೇಳಬೇಕು ಅಂತ ಹೇಳಿದ್ರೆ, ಇದನ್ನ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂತ ಕೂಡ ಕರಿಬಹುದು. ಸೊ ಯಾವ್ಯಾವುದು ಆ ತರ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ಗಳು? ಸ್ಟ್ಯಾಂಡಿಂಗ್ ಚಾರ್ಜಸ್ ಹಂಗಂತ ಹೇಳಿದ್ರೆ, ರೆಂಟ್ ಅಂಡ್ ರೇಟ್ಸ್. ಸೊ ಏನು ಕಂಪನಿಗೆ ಫ್ಯಾಕ್ಟರಿ ಲೇಔಟ್ಗೆ ನಾವೇನು ರೆಂಟ್ನ ಪೇ ಮಾಡ್ತೀವಿ, ಆ ರೆಂಟು ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಮೆಷಿನ್ ರನ್ ಆರ್ ನಾಟ್, ವಿ ಹ್ಯಾವ್ ಟು ಪೇ ದ ರೆಂಟ್. ಸೊ ದಟ್ ಇಸ್ ದ ರೀಸನ್ ವೈ ದ ಮೆಷಿನ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಇನ್ಕ್ಲೂಡ್ಸ್ ದ ರೆಂಟ್ ಅಂಡ್ ರೇಟ್ಸ್. ನೆಕ್ಸ್ಟ್ ಒನ್ ಇಸ್ ಹೀಟಿಂಗ್ ಅಂಡ್ ಲೈಟಿಂಗ್. ಸೊ ಫ್ಯಾಕ್ಟ್ರಿ ಒಳಗೆ ಹೀಟ್ ಮಾಡ್ತಕ್ಕಂಥದ್ದು, ಫ್ಯಾಕ್ಟ್ರಿಗೆ ಇನ್ಸೈಡ್ ಲೈಟ್ ಕೊಡ್ತಕ್ಕಂಥದ್ದು, ಮೆಷಿನ್ ರನ್ ಆಗಲಿ ಆಗದೆ ಹೋಗ್ಲಿ ನಾವು ಇದನ್ನ ಪ್ರತಿ ತಿಂಗಳು ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ಸೂಪರ್ವಿಷನ್ ಎಕ್ಸ್ಪೆನ್ಸಸ್. ಸೂಪರ್ವಿಷನ್ ಎಕ್ಸ್ಪೆನ್ಸಸ್ ಹಂಗಂತ ಹೇಳಿದ್ರೆ, ಮೆಷಿನರಿಗಳು ಚೆನ್ನಾಗಿ ವರ್ಕ್ ಆಗುತ್ತಾ, ವರ್ಕ್ ಆಗ್ತಾ ಇರಲ್ವಾ, ಲೇಬರ್ಸ್ಗಳು ಕರೆಕ್ಟ್ ಟೈಮಿಗೆ ಬರ್ತಾ ಇದ್ದಾರ ಬರ್ತಾ ಇಲ್ವಾ, ಆ ಥರ ಸೂಪರ್ವೈಸ್ ಮಾಡೋಂಥ ಆ ಸೂಪರ್ವಿಷನ್ ಎಕ್ಸ್ಪೆನ್ಸಸ್ಗಳು, ಮೆಷಿನ್ ರನ್ ಆಗಲಿ ಆಗದೆ ಹೋಗ್ಲಿ ಅದನ್ನು ನಾವು ಪ್ರತಿ ತಿಂಗಳು ಚಾರ್ಜ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಲೂಬ್ರಿಕೇಟಿಂಗ್ ಆಯಿಲ್ ಮತ್ತೆ ಸ್ಟೋರ್ ಕನ್ಸ್ಯೂಮಬಲ್ಸ್. ಲೂಬ್ರಿಕೇಟಿಂಗ್ ಆಯಿಲ್ ಹಂಗಂತ ಹೇಳಿದ್ರೆ, ಮೆಷಿನ್ ರೊಟೇಟ್ ಆಗಬೇಕಾದ್ರೆ ಸ್ಮೂತ್ ಆಗಿ ರೊಟೇಟ್ ಆಗೋದಕ್ಕೆ ಅದಕ್ಕೆ ಆಯಿಲ್ ಹಾಕ್ತಾರೆ. ಈಗ ಬೈಕ್ಗಳಿಗೆಲ್ಲ ಆಯಿಲ್ ಯೂಸ್ ಮಾಡ್ತಾರೆ ಅಲ್ವಾ, ಅದೇ ಥರ ಆಯಿಲ್ನ, ಲೂಬ್ರಿಕೇಟಿಂಗ್ ಆಯಿಲ್ನ ಮೆಷಿನ್ ಸಕ್ಸಸ್ಫುಲ್ ಆಗಿ ರನ್ ಆಗೋದಕ್ಕೆ ಯೂಸ್ ಮಾಡ್ತಾರೆ. ಸ್ಟೋರ್ ಕನ್ಸ್ಯೂಮಬಲ್ಸ್ ಏನೇನು ಅಂತ ಹೇಳಿದ್ರೆ, ಸ್ಟೋರಲ್ಲಿ ನಾವು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಫಿನಾಯಿಲ್ ಆಗಿರ್ಬೋದು, ಸಣ್ಣ ಪುಟ್ಟ ಕನ್ಸ್ಯೂಮಬಲ್ಸ್ ಏನಿರುತ್ತೆ, ಸೊ ಅವುಗಳೆಲ್ಲನು ಸಹ ಸ್ಟ್ಯಾಂಡಿಂಗ್ ಚಾರ್ಜಸ್ ಒಳಗೆ ಬರುತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್. ನಾವು ಮೆಷಿನರಿಗೆ ಏನು ಇನ್ಶೂರೆನ್ಸ್ ಮಾಡಿಸಿರ್ತೀವಿ, ಮೆಷಿನರಿಗೆ ಏನಕ್ಕೆ ಇನ್ಶೂರೆನ್ಸ್ ಮಾಡ್ತೀವಿ, ಫೈಯರ್ ಗಿಯರ್ ಏನಾದರೂ ಪ್ರಾಬ್ಲಮ್ ಆದಾಗ, ಮೆಷಿನರಿಗೆ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪ್ಲೋಸಿವ್ ಆಗಿ ಮೆಷಿನರಿಗೆ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ, ಅಥವಾ ಕಳ್ತನ ಆಗಿ ಮೆಷಿನರಿಗೆ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ, ಆ ಡ್ಯಾಮೇಜ್ನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಇನ್ಶೂರೆನ್ಸ್ ಪ್ರೀಮಿಯಂನ ಪೇ ಮಾಡ್ತೀವಿ. ಸೊ ಆ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಮೆಷಿನರಿ ರನ್ ಆದರೂ ಆಗದೇ ಇದ್ರೂ ಸಹ ನಾವು ಕಂಪಲ್ಸರಿ ಪ್ರತಿ ವರ್ಷ ಪೇ ಮಾಡ್ತೀವಿ. ಸೊ ಹಾಗಾಗಿ ಅದು ಸ್ಟ್ಯಾಂಡಿಂಗ್ ಚಾರ್ಜಸ್ ಒಳಗೆ ಬರುತ್ತೆ. ನೆಕ್ಸ್ಟು ಸ್ಯಾಲರೀಸ್. ಸೊ ಸ್ಯಾಲರೀಸ್ಗಳು ಏನೇನಿದೆ ಸ್ಟಾಫ್ಗಳಿಗೆ, ಅವರು ಮೆಷಿನ್ನ ರನ್ ಮಾಡಿದ್ರಿ ಮಾಡಲೇ ಹೋಗ್ಲಿ ನಾವು ಸ್ಯಾಲರೀಸ್ಗಳನ್ನ ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಾರ್ ಮೆಷಿನರಿ ಪರ್ಚೇಸ್. ಈಗ ನಾನು ಯಾವ್ದಾದ್ರು ಒಂದು ಮೆಷಿನರಿನ ಪರ್ಚೇಸ್ ಮಾಡಿದ್ದೀನಿ ಒಂದು 10 ಲಕ್ಷ ರೂಪಾಯಿ ಹೆಂಗಂತ ಹೇಳಿದ್ರೆ, ಆ 10 ಲಕ್ಷ ರೂಪಾಯಿನ ನಾನು ಯಾವ್ದಾದ್ರು ಬ್ಯಾಂಕಿಂದ ಸಾಲ ತಗೊಂಡು ಮೆಷಿನ್ನ ಪರ್ಚೇಸ್ ಮಾಡಿತ್ತು ಅಂತ ಹೇಳಿದ್ರೆ, ಆ ಬ್ಯಾಂಕ್ ಬಡ್ಡಿ ಸಹ ಮೆಷಿನರಿ ಸ್ಟ್ಯಾಂಡಿಂಗ್ ಚಾರ್ಜಸ್ ಒಳಗೆ ಬರುತ್ತೆ. ನೆಕ್ಸ್ಟ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. ಇತರ ಯಾವುದೇ ಎಕ್ಸ್ಪೆನ್ಸಸ್ಗಳು ನಮಗೆ ನೋಡೋದಕ್ಕೆ ಫಿಕ್ಸ್ಡ್ ನೇಚರ್ ಆಗಿದ್ದು ಮೆಷಿನರಿ ರನ್ ಆಗದೇ ಇದ್ರೂ ಸಹ ಪೇ ಮಾಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ, ಅಂತ ಎಕ್ಸ್ಪೆನ್ಸಸ್ಗಳನ್ನ ನಾವು ಮೆಷಿನರಿ ಸ್ಟ್ಯಾಂಡಿಂಗ್ ಚಾರ್ಜಸ್ ಒಳಗಡೆ ಹಾಕೊಬೇಕಾಗತ್ತೆ. ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಚಾರ್ಜಸ್ ಆದ್ಮೇಲೆ ರನ್ನಿಂಗ್ ಚಾರ್ಜಸ್. ಸೊ ರನ್ನಿಂಗ್ ಚಾರ್ಜಸ್ ಅಲ್ಲಿ ನಾರ್ಮಲಿ ಇದು ಯಾವ ನೇಚರ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ವೇರಿಯಬಲ್ ಎಕ್ಸ್ಪೆನ್ಸಸ್ ನೇಚರ್ ಅಲ್ಲಿ ಇರುತ್ತೆ. ಸೊ ಎಕ್ಸೆಪ್ಟ್ ಕಾಸ್ಟ್ ಆಫ್ ಮೆಷಿನರಿ. ಸೊ ಯಾವ್ಯಾವುದು ರನ್ನಿಂಗ್ ಚಾರ್ಜಸ್ ಹಂಗಂತ ಹೇಳಿದ್ರೆ, ಮೊದಲನೇದಾಗಿ ಕಾಸ್ಟ್ ಆಫ್ ಮೆಷಿನರಿ. ಆ ಕಾಸ್ಟ್ ಆಫ್ ಮೆಷಿನರಿನ ಪರ್ಚೇಸ್ ಮಾಡಬೇಕಾದ್ರೆ ಏನಾದರೂ ಕಸ್ಟಮ್ ಡ್ಯೂಟಿನ ಪೇ ಮಾಡಿದರೆ ಅದನ್ನು ಆ್ಯಡ್ ಮಾಡಬೇಕು.
ಆ ಮೆಷಿನರಿನ ಪರ್ಚೇಸ್ ಮಾಡಿ ಇನ್ಸ್ಟಲೇಷನ್ ಎರೆಕ್ಷನ್ ಎಕ್ಸ್ಪೆನ್ಸಸ್ ಬಂತು ಅಂತ ಹೇಳಿದ್ರೆ ಅದನ್ನು ಮೆಷಿನರಿ ಕಾಸ್ಟ್ಗೆ ಆ್ಯಡ್ ಮಾಡಬೇಕು. ಫ್ರೈಟ್ ಏನಾದರೂ ನಾವು ಪೇ ಮಾಡಿತ್ತು ಅಂತ ಹೇಳಿದ್ರೆ ಅದನ್ನು ಮೆಷಿನರಿ ಕಾಸ್ಟ್ಗೆ ಆ್ಯಡ್ ಮಾಡಬೇಕು. ಸೊ ದಟ್ ಈಸ್ ಮೆಷಿನರಿ ರನ್ನಿಂಗ್ ಚಾರ್ಜಸ್. ದ ಸೆಕೆಂಡ್ ಒನ್ ಇಸ್ ದ ಕಾಸ್ಟ್ ಆಫ್ ಮೆಷಿನ್ ರೂಮ್. ಈಗ ಮೆಷಿನ್ ತಗೊಂಡೋಗಿ ಯಾವ್ದಾದ್ರು ಒಂದು ರೂಮ್ ಒಳಗೆ ಸಪರೇಟ್ ಆಗಿ ಇಡ್ತು ಅಂತ ಹೇಳಿದ್ರೆ ಆ ರೂಮ್ ಮೇಂಟೆನೆನ್ಸ್ ಚಾರ್ಜಸ್ ಏನಿರುತ್ತೆ ಅದು ಸಹ ರನ್ನಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಏರ್ ಕಂಡೀಷನಿಂಗ್. ಕಾಸ್ಟ್ ಆಫ್ ಏರ್ ಕಂಡೀಷನಿಂಗ್ ಅಂತ ಹೇಳಿದ್ರೆ ಒಂದು ಮೆಷಿನರಿನ ಯಾವ್ದೊಂದು ಪರ್ಟಿಕ್ಯುಲರ್ ರೂಮ್ ಅಲ್ಲಿ ಇಟ್ಟಿರ್ತೀವಿ, ಸೊ ಮೆಷಿನರಿ ಯಾವಾಗಲೂ ಒಂದು ನಿರ್ದಿಷ್ಟವಾದ ಟೆಂಪರೇಚರ್ ಒಳಗೆ ಇರಬೇಕಾಗುತ್ತೆ. ಸೊ ಟೆಂಪರೇಚರ್ ಎಕ್ಸಸ್ ಆದ್ರೂ ಸರಿ ಅಥವಾ ವೀಕ್ ಆದ್ರೂ ಸರಿ ಆ ಮೆಷಿನ್ ಪ್ರಾಪರ್ ಆಗಿ ವರ್ಕ್ ಆಗಲ್ಲ, ಅಥವಾ ಡಸ್ಟ್ ಕೂತ್ಕೊಂಡು ಆ ಮೆಷಿನ್ ಫಂಕ್ಷನ್ ನ ಮಾಲ್ ಫಂಕ್ಷನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಏರ್ ಕಂಡೀಷನ್ ಚಾರ್ಜಸ್ ಸಹ ಮೆಷಿನ್ ರನ್ನಿಂಗ್ ಚಾರ್ಜಸ್ ಒಳಗೆ ಬರುತ್ತೆ. ನೆಕ್ಸ್ಟ್ ಒನ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಆಸ್ ಯೂಶುವಲ್ ಎಲ್ಲ ಮೆಷಿನರಿಗಳಿಗೆ ಅದರದೇ ಆದಂತಹ ಡಿಪ್ರಿಸಿಯೇಟೆಡ್ ವ್ಯಾಲ್ಯೂಸ್ ಇರುತ್ತೆ. ಸೊ ಆ ಡಿಪ್ರಿಸಿಯೇಷನ್ ನಾವು ರನ್ನಿಂಗ್ ಚಾರ್ಜಸ್ ಒಳಗೆ ತಗೋಬೇಕು. ನೆಕ್ಸ್ಟ್ ಕಾಸ್ಟ್ ಆಫ್ ಎಲೆಕ್ಟ್ರಿಸಿಟಿ. ಏನು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂತೀವಿ, ಆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡಬೇಕಾದ್ರೆ ಎಷ್ಟು ಎಲೆಕ್ಟ್ರಿಸಿಟಿನ ಕನ್ಸ್ಯೂಮ್ ಮಾಡುತ್ತೆ, ಆ ಕನ್ಸ್ಯೂಮ್ ಮಾಡೋಂಥ ಎಲೆಕ್ಟ್ರಿಸಿಟಿ ಸಹ ರನ್ನಿಂಗ್ ಚಾರ್ಜಸ್ ಒಳಗೆ ಬರುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಟೂಲ್ಸ್. ಈ ಸಣ್ಣ ಪುಟ್ಟ ಸ್ಪ್ಯಾನರ್ಸ್ ಇರ್ಬೋದು ಅಥವಾ ಬೇರಿಂಗ್ಸ್ ಇರ್ಬೋದು, ನಟ್ಟು ಬೋಲ್ಟ್ಗಳಿರ್ಬೋದು. ಸೊ ಇವೆಲ್ಲ ರನ್ನಿಂಗ್ ಚಾರ್ಜಸ್ ಒಳಗೆ ಬರ್ತವೆ. ಆ್ಯಂಡ್ ಲಾಸ್ಟ್ ಒನ್ ಇಸ್ ರಿಪೇರ್ಸ್. ಮೆಷಿನರಿ ಏನಾದರೂ ರಿಪೇರ್ ಆಯಿತು ಹಂಗಂತ ಹೇಳಿದ್ರೆ ಆ ರಿಪೇರ್ಗೆ ಪೇ ಮಾಡುವಂಥ ಚಾರ್ಜಸ್ಗಳು ರನ್ನಿಂಗ್ ಚಾರ್ಜಸ್ ಒಳಗೆ ಬರುತ್ತೆ. ಸೊ ಅಟ್ ಫೈನಲ್ ಆಗಿ ಪವರ್ ಚಾರ್ಜಸ್. ಸೊ ಎಷ್ಟು ಪವರನ್ನು ಮೆಷಿನರಿ ಯೂಸ್ ಮಾಡ್ಕೊಳ್ಳುತ್ತೆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ, ಸೊ ಆ ಪವರ್ ಚಾರ್ಜಸ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಚಾರ್ಜಸ್ಗೂ ಪವರ್ ಚಾರ್ಜಸ್ಗೂ ಮೇಜರ್ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಿಸಿಟಿ ಚಾರ್ಜಸ್ ಬಂದು ಈ ಲೈಟ್ಗಳನ್ನ ಪ್ಲಗ್ ಇನ್ ಮಾಡೋದಕ್ಕೆ ಅಥವಾ ಈ ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ಮೆಷಿನ್ಗಳನ್ನ ರನ್ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಎಲೆಕ್ಟ್ರಿಸಿಟಿ ಚಾರ್ಜಸ್ನ ಯೂಸ್ ಮಾಡ್ತೀವಿ. ಆದರೆ ಪವರ್ ಚಾರ್ಜಸ್ ಇಲ್ಲಿ ಬರುತ್ತೆ ಹಂಗಂತ ಹೇಳಿದ್ರೆ ಎಸ್ಪೆಷಲಿ ಮೆಷಿನ್ ರನ್ ಆಗೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆ ಮೆಷಿನ್ ಡೈರೆಕ್ಟ್ ಆಗಿ ರಾ ಮೆಟೀರಿಯಲ್ನ ಫಿನಿಶ್ಡ್ ಗುಡ್ಸ್ ಆಗಿ ಕನ್ವರ್ಟ್ ಮಾಡೋಂಥ ಪ್ರೊಸೆಸ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಅಲ್ಲಿ ನಾವು ಪವರ್ನ ಯೂಸ್ ಮಾಡ್ತೀವಿ. ಸೊ ಈ ಎರಡು ಮೆಷಿನರಿ ರನ್ನಿಂಗ್ ಎಕ್ಸ್ಪೆನ್ಸಸ್ಸು ಅಥವಾ ರನ್ನಿಂಗ್ ಚಾರ್ಜಸ್ಸು, ಮೆಷಿನರಿ ಫಿಕ್ಸ್ಡ್ ಚಾರ್ಜಸ್ಸು ಅಥವಾ ಸ್ಟ್ಯಾಂಡಿಂಗ್ ಚಾರ್ಜಸ್ಸು, ಇದರ ಬೇಸಿಸ್ ಮೇಲೆ ನಾವು ಮುಂದಕ್ಕೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈಗ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಓಕೆ, ಸೊ ಈಗ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಏನ್ ಹೇಳುತ್ತೆ ಹಂಗಂತ ಹೇಳಿದ್ರೆ, ಫ್ರಮ್ ದ ಡೇಟಾ ಗಿವನ್ ಬಿಲೋ ಕ್ಯಾಲ್ಕುಲೇಟ್ ದಿ ಮೆಷಿನ್ ಹಾರ್ ರೇಟ್. ಮೊದಲನೇದು ಪರ್ಚೇಸ್ ಆಫ್ ಮೆಷಿನ್ನು, ಎಷ್ಟಕ್ಕೆ 400,000 ಪರ್ಚೇಸ್ ಮಾಡಿದ್ದಾರೆ. ಮೆಷಿನ್ದು ಲೈಫ್ ಟೈಮು 10 ಇಯರ್ಸ್. ಸೊ ಮೆಷಿನ್ ಲೈಫ್ ಟೈಮ್ನ ಬೇಸ್ ಆಗಿ ಇಟ್ಕೊಂಡೆ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಮೆಷಿನ್ದು ಲೈಫ್ ಟೈಮು 10 ಇಯರ್ಸ್. ಸ್ಕ್ರಾಪ್ ವ್ಯಾಲ್ಯೂ 50,000, ಅಂದರೆ 10 ವರ್ಷ ಆದಮೇಲೆ ಅದರದ್ದು ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳಿದ್ರೆ 50,000 ಇರುತ್ತೆ. ಸೊ ವರ್ಕಿಂಗ್ ಅವರ್ಸ್ ಆಫ್ ಅ ಮೆಷಿನರಿ, ಸೊ ಒಂದು ವರ್ಷದಲ್ಲಿ 5,000 ಗಂಟೆಗಳ ಕಾಲ ಒಂದು ಮೆಷಿನ್ನು ರನ್ ಆಗುತ್ತೆ. ರಿಪೇರ್ ಚಾರ್ಜಸ್. ರಿಪೇರ್ ಚಾರ್ಜಸ್ ಏನು ಅಂತ ಹೇಳಿದ್ರೆ, ಡಿಪ್ರಿಸಿಯೇಷನ್ ಅಮೌಂಟ್ ಏನು ಬರುತ್ತೆ ಅದರ ಮೇಲೆ 20% ನಾವು ರಿಪೇರ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೋರ್ ಕನ್ಸ್ಯೂಮಬಲ್, ರುಪೀಸ್ 200 ಪರ್ ಡೇ ಆಫ್ 7 ಅವರ್ಸ್, ಅಂದ್ರೆ ಒಂದು ದಿವಸದಲ್ಲಿ 7 ಗಂಟೆಗಳ ಕಾಲ ಕೆಲಸ ನಡೆಯುತ್ತೆ. ಆ 7 ಗಂಟೆಗಳ ಕಾಲ ಕೆಲಸದಲ್ಲಿ 200 ರೂಪಾಯಿ ಪರ್ ಡೇ ನಾವು ಸ್ಪೆಂಡ್ ಮಾಡ್ತೀವಿ. ಲೂಬ್ರಿಕೇಟಿಂಗ್ ಆಯಿಲ್ ರುಪೀಸ್ 20 ಪರ್ ಡೇ ಆಫ್ 7 ಅವರ್ಸ್. ನೆಕ್ಸ್ಟ್ ಒನ್ ಪವರ್ ಕಾಸ್ಟ್, ಎಷ್ಟು ಅಂತ ಹೇಳಿದ್ರೆ 10 ಯೂನಿಟ್ಸ್ ಪರ್ ಅವರ್ ಅಟ್ ₹8 ಪರ್ ಯೂನಿಟ್. 10 ಯೂನಿಟ್ಸ್ ಪರ್ ಅವರ್ ಅಟ್ ₹8 ಪರ್ ಯೂನಿಟ್. ಸೊ ಇದರ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಸಿಂಪಲ್ ಪ್ರಾಬ್ಲಮ್ಮು. ಸೊ ಅದಕ್ಕೆ ಮೊದಲನೇದಾಗಿ ವಿ ಹ್ಯಾವ್ ಟು ಗೆಟ್ ಇನ್ ಟು ದಿ ಫಾರ್ಮ್ಯಾಟ್. ಸೊ ಟೇಬಲ್ ಫಾರ್ಮ್ಯಾಟ್ ಏನಿರುತ್ತೆ ಹಂಗಂತ ಹೇಳಿದ್ರೆ, ಕ್ಯಾಲ್ಕುಲೇಷನ್ ಆಫ್ ಮೆಷಿನ್ ಹಾರ್ ರೇಟ್. ಮೊದಲನೇದು ಪರ್ಟಿಕ್ಯುಲರ್ಸ್, ಎರಡನೇದು ವರ್ಕಿಂಗ್ ನೋಟು, ಮೂರನೇದು ಅಮೌಂಟು, ನಾಲ್ಕನೇದು ರೇಟ್ ಪರ್ ಅವರ್. ಸೊ ಮೊದಲನೇದು ವಿ ವಿಲ್ ಗೆಟ್ ಇನ್ ಟು ದಿ ಪರ್ಟಿಕ್ಯುಲರ್ಸ್. ಸೊ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಸ್ಟ್ಯಾಂಡಿಂಗ್ ಚಾರ್ಜಸ್ಗಳನ್ನ ತಗೋಬೇಕಾಗುತ್ತೆ. ಸೊ ಸ್ಟ್ಯಾಂಡಿಂಗ್ ಚಾರ್ಜಸ್. ಸೊ ಸ್ಟ್ಯಾಂಡಿಂಗ್ ಚಾರ್ಜಸ್ ನ ಆಲ್ರೆಡಿ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದೆ ಯಾವ್ಯಾವ್ದು ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತ. ಸೊ ಬನ್ನಿ ಪ್ರಾಬ್ಲಮ್ ಅಲ್ಲಿ ನೋಡೋಣ ಸ್ಟ್ಯಾಂಡಿಂಗ್ ಚಾರ್ಜಸ್ ಯಾವ್ಯಾವ್ದು. ಸ್ಟ್ಯಾಂಡಿಂಗ್ ಚಾರ್ಜಸ್ ಯಾವ್ಯಾವ್ದಿದೆ ಅಂತ ಹೇಳಿದ್ರೆ, ಇಲ್ಲಿ ಲೂಬ್ರಿಕೇಟಿಂಗ್ ಆಯಿಲ್ ಮತ್ತೆ ಸ್ಟೋರ್ ಕನ್ಸ್ಯೂಮಬಲ್ಸ್. ವಿಲ್ ಗೆಟ್ ಇನ್ ಟು ಕನ್ಸ್ಯೂಮಬಲ್ ಸ್ಟೋರ್ ಮತ್ತೆ ಲೂಬ್ರಿಕೇಟಿಂಗ್ ಆಯಿಲ್. ಲೂಬ್ರಿಕೇಟಿಂಗ್. ಸೊ ಈಗ ಕನ್ಸ್ಯೂಮಬಲ್ ಸ್ಟೋರ್ಸ್,
ಕನ್ಸ್ಯೂಮಬಲ್ ಸ್ಟೋರ್ಸ್ ಅಲ್ಲಿ ಏನಿದೆ ಇನ್ಫಾರ್ಮೇಶನ್? 200 ಪರ್ ಡೇ ಫಾರ್ 7 ಅವರ್ಸ್. 200 ಪರ್ ಡೇ ಫಾರ್ 7 ಅವರ್ಸ್. ಸೊ ಇಲ್ಲೇನು ಹೇಳ್ತಾರೆ ವರ್ಕಿಂಗ್ ನೋಟ್ ಏನು ಅಂತ ಹೇಳಿದ್ರೆ, 200 ರೂಪಾಯಿ ಪರ್ ಡೇಗೆ 7 ಅವರ್ಸ್. ನಾನು ಏನಕ್ಕೆ 7 ಅವರ್ಸ್ ಹಾಕಿದ್ದೀನಿ ಹಂಗಂತ ಹೇಳಿದ್ರೆ, ಯಾಕಂದ್ರೆ 1 ಅವರ್ಗೆ ನಾವು ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. ಸೊ 200 ಪರ್ ಡೇಗೆ ಇಲ್ಲಿ 200 ಹಾಕೊಂತೀವಿ. ಸೊ ಇಲ್ಲಿ ವರ್ಕಿಂಗ್ ನೋಟ್ ಪ್ರಕಾರ 200 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು 28.57. ನೆಕ್ಸ್ಟ್ ಲೂಬ್ರಿಕೇಟಿಂಗ್ ಆಯಿಲ್. ಸೊ ಲೂಬ್ರಿಕೇಟಿಂಗ್ ಆಯಿಲ್ ಎಷ್ಟಿದೆ? ₹20 ಪರ್ ಡೇ. ಸೊ 20 ರುಪೀಸ್. ಸೊ 20 ಡಿವೈಡೆಡ್ ಬೈ ನಂಬರ್ ಆಫ್ ಅವರ್ಸ್ ಎಷ್ಟು? 7. 20 ಡಿವೈಡೆಡ್ ಬೈ 7. ಸೊ ಕೆಲವು ಸಲ ಹೇಗೆ ಮಾಡ್ತೀವಿ ಹೆಂಗಂತ ಹೇಳಿದ್ರೆ, ಡೈರೆಕ್ಟ್ ಆಗಿ 220 ಟೋಟಲ್ಲು. ಸೊ ಇಸ್ ಈಕ್ವಲ್ ಟು ಸಮ್ ಆಫ್ 220. ಸೊ ಇಲ್ಲಿ 220 ಡಿವೈಡೆಡ್ ಬೈ 7. ಈ ಡಿವೈಡೆಡ್ ಬೈ 7 ಏನು? ನಂಬರ್ ಆಫ್ ಅವರ್ಸ್ ವರ್ಕ್ ಆಗಿರುತ್ತಲ್ಲ ಅದು. ಸೊ ಇದನ್ನ ಡಿಲೀಟ್ ಮಾಡ್ಬಿಡೋದ. ವಿ ವಿಲ್ ಟೇಕ್ ದಿಸ್ ಐಟಮ್ ಓನ್ಲಿ. ನೆಕ್ಸ್ಟ್ ರನ್ನಿಂಗ್ ಚಾರ್ಜಸ್. ರನ್ನಿಂಗ್ ಚಾರ್ಜಸ್ಗಳು ಏನೇನಿದೆ? ಪರ್ಚೇಸ್ ಆಫ್ ಮೆಷಿನರಿ ಎಷ್ಟು? 4 ಲ್ಯಾಕ್ಸ್. ಸೊ 4 ಲ್ಯಾಕ್ಸು ಮೆಷಿನರಿ ಪರ್ಚೇಸ್ ಮಾಡಿರ್ತಾರೆ. ಸೊ ಮೆಷಿನರಿ ಪರ್ಚೇಸ್ ಮಾಡೋದ್ರಿಂದ ರನ್ನಿಂಗ್ ಚಾರ್ಜಸ್ಸಲ್ಲಿ ಯಾವ್ದು ಬರುತ್ತೆ? ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್, ರಿಪೇರ್ಸ್, ಮತ್ತೆ ಯಾವುದಿದೆ? ಪವರ್. ನೋಡಿ ಇಲ್ಲಿ ಮೆಷಿನರಿ ಪರ್ಚೇಸ್ ಮಾಡೋದ್ರಿಂದ ನಾವೇನು ಮಾಡ್ತಾ ಇದ್ವಿ? ಡಿಪ್ರಿಸಿಯೇಷನ್ ಹಾಕೊತಾ ಇದ್ದೀವಿ. ಡಿಪ್ರಿಸಿಯೇಷನ್ ಆದಮೇಲೆ ರಿಪೇರ್ಸ್, ರಿಪೇರ್ಸ್ ಆದಮೇಲೆ ಪವರ್. ಬೇರೆ ಯಾವುದೂ ಇಲ್ಲ ಇಲ್ಲಿ. ಡಿಪ್ರಿಸಿಯೇಷನ್, ರಿಪೇರ್ಸ್ ಆ್ಯಂಡ್ ಪವರ್. ಸೊ ಈಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಮೆಷಿನರಿ. ಕಾಸ್ಟ್ ಆಫ್ ಮೆಷಿನರಿ ಎಷ್ಟು? 4 ಲ್ಯಾಕ್. ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜಸ್ ಎಷ್ಟು? ಇಲ್ಲ, ನೋ ಇನ್ಸ್ಟಾಲೇಷನ್ ಚಾರ್ಜಸ್. ಸೊ ಹಾಗಾಗಿ ನೋ ಇನ್ಸ್ಟಾಲೇಷನ್ ಚಾರ್ಜಸ್, ಅದಕ್ಕೆ ಇನ್ಸ್ಟಾಲೇಷನ್ ಚಾರ್ಜಸ್ನ ಜೀರೋ ಮಾಡ್ಕೊಳ್ಳೋದ. ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ. ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು? 50,000. 4 ಲ್ಯಾಕ್ ಪ್ಲಸ್ ಜೀರೋ ಸ್ಕ್ರಾಪ್ ಮೈನಸ್ 50,000 ಆಫ್ ಸ್ಕ್ರಾಪ್ ವ್ಯಾಲ್ಯೂ. ಈ ಜೀರೋ ಬಂದು ಇನ್ಸ್ಟಾಲೇಷನ್ ಚಾರ್ಜಸ್. ಎಷ್ಟು ವರ್ಷ ರನ್ ಆಗುತ್ತೆ ಹಂಗಂತ ಹೇಳಿದ್ರೆ, ಇಟ್ ವಿಲ್ ಬಿ ರನ್ ಫಾರ್ 10 ಇಯರ್ಸ್. 10 ವರ್ಷಕ್ಕೆ ರನ್ ಆಗುತ್ತೆ. 10 ವರ್ಷಕ್ಕೆ ರನ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ವರ್ಷಕ್ಕೆ ಮೆಷಿನ್ ಎಷ್ಟು ಅವರ್ ರನ್ ಆಗುತ್ತೆ? ಸಿ, 5,000 ಹಾರ್ಸ್ ಪರ್ ಆನಮ್. ಒಂದು ವರ್ಷಕ್ಕೆ 5,000 ಗಂಟೆಗಳು ಅದು ರನ್ ಆಗುತ್ತೆ. ಒಂದು ವರ್ಷಕ್ಕೆ 5,000 ಗಂಟೆಗಳು ರನ್ ಆಗುತ್ತೆ ಅಂತ ಹೇಳಿದ್ರೆ, 10 ವರ್ಷಕ್ಕೆ ಎಷ್ಟಾಯ್ತು? 5,000 × 10. ಸೊ 50,000 ಗಂಟೆಗಳು ಅದು ರನ್ ಆದಂಗಾಯ್ತು. ಸೊ 50,000 ಗಂಟೆಗಳು ಹಂಗಂತ ಹೇಳಿದ್ರೆ, ಈಗ ಡಿಪ್ರಿಸಿಯೇಷನ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಹಂಗಂತ ಹೇಳಿದ್ರೆ, 3,50,000 ಡಿವೈಡೆಡ್ ಬೈ 50,000. ಸೊ ಅಲ್ಲಿಗೆ ಡಿಪ್ರಿಸಿಯೇಷನ್ ಪರ್ ಅವರ್ ವಿಲ್ ಬಿ ₹7. ಡಿಪ್ರಿಸಿಯೇಷನ್ ಪರ್ ಅವರ್ ವಿಲ್ ಬಿ ಹೌ ಮಚ್? ₹7. ಹೇಗ್ ಮಾಡ್ಕೊಂಡೇನೆ ಅದನ್ನ? ಹೇಗ್ ಮಾಡಿದೆ ಹಂಗಂತ ಹೇಳಿದ್ರೆ, ಫಸ್ಟ್ ಡಿಪ್ರಿಸಿಯೇಷನ್ ಮೆಷಿನರಿ ವ್ಯಾಲ್ಯೂನ ಕಂಡಿಡ್ಕೊಂಡೆ. ಮೆಷಿನರಿ ವ್ಯಾಲ್ಯೂನ ಹೇಗ್ ಕಂಡಿಡ್ದೆ ನಾನು? ಪರ್ಚೇಸ್ ಆಫ್ ದಿ ಮೆಷಿನರಿ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜಸ್. ಇನ್ಸ್ಟಾಲೇಷನ್ ಚಾರ್ಜಸ್ ಯಾವುದೂ ಇಲ್ಲ, ಮೈನಸ್ 50,000. ಮೈನಸ್ 50,000 ಮಾಡ್ಕೊಂಡೆ. ಅದಾದ್ಮೇಲೆ ನಮ್ಗೆ ಎಷ್ಟು ಬರುತ್ತೆ ಹಂಗಂತ ಹೇಳಿದ್ರೆ, 3,50,000 ಬರುತ್ತೆ. ಈ 3,50,000 ರುಪೀಸ್ನ ಡಿವೈಡೆಡ್ ಬೈ ದ ಟೋಟಲ್ ನಂಬರ್ ಆಫ್ ಮೆಷಿನ್ ಅವರ್ಸ್ ಇನ್ ದಿ ಲೈಫ್ ಟೈಮ್. ಟೋಟಲ್ ನಂಬರ್ ಆಫ್ ಮೆಷಿನ್ ಅವರ್ಸ್ ಇನ್ ದಿ ಲೈಫ್ ಟೈಮ್ ಹಂಗಂತ ಹೇಳಿದ್ರೆ, ಒಂದು ವರ್ಷಕ್ಕೆ 5,000 ಗಂಟೆಗಳು ಮೆಷಿನ್ ವರ್ಕ್ ಆಗುತ್ತೆ. 10 ವರ್ಷಕ್ಕೆ ಎಷ್ಟಾಯ್ತು? 50,000 ಗಂಟೆಗಳಾಯ್ತು. ಸೊ ಹಾಗಾಗಿ 3,50,000 ಡಿವೈಡೆಡ್ ಬೈ 50,000 ಅವರ್ಸ್ ಮಾಡ್ತು ಅಂತ ಹೇಳಿದ್ರೆ, ವಿ ವಿಲ್ ಗೆಟ್ 7 ರುಪೀಸ್ ಪರ್ ಅವರ್. ಸೊ 1 ಗಂಟೆಗಳ ಕಾಲ ಮೆಷಿನ್ ರನ್ ಆಗೋದಕ್ಕೆ ನಮ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರೆ, 7 ರುಪೀಸ್ ಖರ್ಚಾಗುತ್ತೆ. ನೆಕ್ಸ್ಟ್ ರಿಪೇರ್ಸ್. ರಿಪೇರ್ಸ್ ಏನ್ ಹೇಳ್ತಾರೆ ನೋಡಿ ಇಲ್ಲಿ. ರಿಪೇರ್ಸ್ ಏನ್ ಹೇಳ್ತಾರೆ ಹಂಗಂತ ಹೇಳಿದ್ರೆ, 20% ಆನ್ ಡಿಪ್ರಿಸಿಯೇಷನ್.
ಸೊ ಡಿಪ್ರಿಸಿಯೇಷನ್ ಎಷ್ಟು 7 ರೂಪಾಯಿ, ಇದರದ್ದು 20%, ಸೊ 7 × 20%, ಸೊ 1 ರೂಪಿ 4 ಪೈಸಾ. ನೆಕ್ಸ್ಟ್ ಪವರ್. ಪವರ್ ಏನು ಹೇಳ್ತಾರೆ, ಕಾಸ್ಟ್ 10 ಯೂನಿಟ್ಸ್ ಪರ್ ಅವರ್, ₹8 per unit. ಸೊ 1 ಗಂಟೆಗೆ 10 ಯೂನಿಟ್ ಬೇಕು, ಮತ್ತೆ 1 ಯೂನಿಟ್ಗೆ 8 ರೂಪಾಯಿ, ಹಂಗಂತ ಹೇಳಿದ್ರೆ ಸೊ ಎಷ್ಟು ಅಂತ ಹೇಳಿದ್ರೆ 10 × 8. ಸೊ 10 × 8 ಮಾಡ್ತವಂಗ ಅಂತ ಹೇಳಿದ್ರೆ ನಮಗೆ ವಿ ವಿಲ್ ಗೆಟ್ ದಿ ಆನ್ಸರ್ ಈಸ್ ಈಕ್ವಲ್ ಟು 10 × 8. ಸೊ ಪವರ್ ಚಾರ್ಜಸ್ ವಿಲ್ ಬಿ 80 ರುಪೀಸ್. ಸೊ ಟೋಟಲ್ ಮೆಷಿನ್ ಅವರ್ ಎಷ್ಟು ಅಂತ ಹೇಳಿದ್ರೆ, ಈಗ ಲಾಸ್ಟ್ ಕಾಲಮ್ನ ಟೋಟಲ್ ಮಾಡ್ತು ಅಂತ ಹೇಳಿದ್ರೆ ವಿ ವಿಲ್ ಗೆಟ್ ದ ಟೋಟಲ್ ಮೆಷಿನ್ ಅವರ್. ಮೆಷಿನ್ ಹಾರ್ ರೇಟ್ ಎಷ್ಟು ಅಂತ ಹೇಳಿದ್ರೆ 19 ರೂಪಾಯಿ 83 ಪೈಸಾ. ಸೊ ಇದು ಟೋಟಲ್ ಮೆಷಿನ್ ಅವರ್ ರೇಟ್. ಸೊ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದೆ ಮೆಷಿನ್ ಅವರ್ ರೇಟ್ನ, ಮತ್ತೊಂದ್ಸಲಿ ರೀಕ್ಯಾಪ್ ನೋಡೋಣ. ಸೊ ಮೊದಲನೇದು ಏನು ಅಂತ ಹೇಳಿದ್ರೆ, ಮೆಷಿನ್ ಅವರ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2 ಭಾಗ ಮಾಡ್ತೀವಿ. ಮೊದಲನೇದು ಸ್ಟ್ಯಾಂಡಿಂಗ್ ಚಾರ್ಜಸ್, ಎರಡನೇದು ರನ್ನಿಂಗ್ ಚಾರ್ಜಸ್. ಸೊ ಸ್ಟ್ಯಾಂಡಿಂಗ್ ಚಾರ್ಜಸ್ ಯಾವಾಗ್ಲೂ ಫಿಕ್ಸ್ಡ್ ನೇಚರ್ ಆಗಿರುತ್ತೆ. ಆಲ್ರೆಡಿ ನಾನು ಸ್ಟ್ಯಾಂಡಿಂಗ್ ಚಾರ್ಜಸ್ ಯಾವ್ಯಾವ್ದು ಅಂತ 1 by 1 ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ರಾಬ್ಲಮಲ್ ಬಂದಾಗ 2 ಸ್ಟ್ಯಾಂಡಿಂಗ್ ಚಾರ್ಜಸ್ ಬರುತ್ತೆ, ಒಂದು ಕನ್ಸ್ಯೂಮಬಲ್ಲು, ಎರಡನೇದು ಲೂಬ್ರಿಕೇಟಿಂಗ್ ಆಯಿಲು. ಸೊ ಕನ್ಸ್ಯೂಮಬಲ್ಲು ಎಷ್ಟು ಹಂಗಂತ ಹೇಳಿದ್ರೆ, 1 ದಿವಸಕ್ಕೆ 200 ರೂಪಾಯಿ ನಾವು ಕನ್ಸ್ಯೂಮಬಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, 7 ಅವರ್ಸ್ ವರ್ಕ್ ಮಾಡ್ತೀವಿ. ಸೊ ಹಂಗಾಗಿ 200 ರೂಪಾಯಿ ಹಾಕೊಂಡೇನೆ ಇಲ್ಲಿ. ಲೂಬ್ರಿಕೇಟಿಂಗ್ ಆಯಿಲು 1 ದಿವಸಕ್ಕೆ 20 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ, 7 ಅವರ್ಸ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ 20 ಹಾಕೊಂಡೆ. ಸೊ ಟೋಟಲ್ಲು ಸ್ಟ್ಯಾಂಡಿಂಗ್ ಚಾರ್ಜಸ್ 1 ದಿವಸಕ್ಕೆ 220 ರೂಪಾಯಿ ಆಯಿತು. ಆ 220 ರೂಪಾಯಿನ 1 ದಿವಸದಲ್ಲಿ ಎಷ್ಟು ಅವರ್ ವರ್ಕ್ ಮಾಡ್ತೀವಿ ಅದ್ರಲ್ಲಿ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ವಿ ವಿಲ್ ಗೆಟ್ ದಿ ಆನ್ಸರ್, ದಟ್ ಈಸ್ 31 ರುಪೀಸ್ 43 ಪೈಸಾ. ನೆಕ್ಸ್ಟ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು 2 ಡೇಟಾನ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡಬೇಕು. ಮೊದಲನೇದು ದ ವ್ಯಾಲ್ಯೂ ಆಫ್ ದಿ ಮೆಷಿನರಿ ಪರ್ಚೇಸ್ಡ್, ಎಷ್ಟಕ್ಕೆ ಪರ್ಚೇಸ್ ಮಾಡಿದೀವಿ, 4 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದೀವಿ, ಪ್ಲಸ್ ಇನ್ಸ್ಟಾಲೇಷನ್ ಎರೆಕ್ಷನ್ ಚಾರ್ಜಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಆಡ್ ಮಾಡಬೇಕು, ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಮೈನಸ್ ಮಾಡಬೇಕು. ಸೊ ಹಾಗೆ ಎಷ್ಟು ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ 3,50,000 ರುಪೀಸ್ ಬರುತ್ತೆ. ಸೊ ಈ 3,50,000 ರುಪೀಸ್ ನಮಗೆ ವ್ಯಾಲ್ಯೂ ಆಫ್ ದಿ ಮೆಷಿನರಿ. ಈ ವ್ಯಾಲ್ಯೂ ಆಫ್ ದಿ ಮೆಷಿನರಿನ ನಾನು ಎಷ್ಟು ವರ್ಷಕ್ಕೆ ಯೂಸ್ ಮಾಡ್ಕೋತೀನಿ ಅಂತ ಹೇಳಿದ್ರೆ 10 ಇಯರ್ಸ್ ಯೂಸ್ ಮಾಡ್ತೀನಿ. ಆ 10 ಇಯರ್ಸ್ ಅಲ್ಲಿ ನನ್ನ ಮೆಷಿನ್ನು 1 ವರ್ಷಕ್ಕೆ 5,000 ಗಂಟೆಗಳಂಗೆ 10 ವರ್ಷಕ್ಕೆ 50,000 ಗಂಟೆಗಳು ಅದು ಓಡಾಡುತ್ತೆ. 10 ವರ್ಷಕ್ಕೆ ಅದು 50,000 ಗಂಟೆಗಳು ರನ್ ಆಗುತ್ತೆ ಅಂತ ಹೇಳಿದ್ರೆ 1 ಅವರ್ಗೆ ಎಷ್ಟು ಕಾಸ್ಟ್ ಆಯಿತು ಅಂತ ಹೇಳಿದ್ರೆ 3,50,000 ರುಪೀಸ್ ಡಿವೈಡೆಡ್ ಬೈ ಹೌ ಮಚ್, 50,000 ಅವರ್ಸ್. ಸೊ ಅವಾಗ ನಂಗೆ ಎಷ್ಟು ಬಂತು, 7 ರೂಪಾಯಿ ಬಂತು. ರಿಪೇರ್ಸ್, ರಿಪೇರ್ಸ್ ಏನ್ ಹೇಳ್ತಾರೆ ಹಂಗಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಮೇಲೆ 20% ಹಂಗಂತ ಹೇಳ್ತಾರೆ. ಸೊ 20% ಯಾವುದು, ಈ 7 ರುಪೀಸ್ ಡಿಪ್ರಿಸಿಯೇಷನ್, ಇದ್ರ ಮೇಲೆ 20% 1 ರುಪೀಸ್ 40 ಪೈಸಾ. ನೆಕ್ಸ್ಟ್ ಪವರ್. ಪವರ್ ಏನ್ ಹೇಳ್ತಾರೆ, 1 ಯೂನಿಟ್ಗೆ 8 ರೂಪಾಯಿ ಹಂಗೆ ನಾವು 10 ಯೂನಿಟ್ನ ಯೂಸ್ ಮಾಡ್ತೀವಿ ಹಂಗಂತ ಹೇಳ್ತಾರೆ 1 ಅವರ್ಗೆ. ಸೊ ಆಗ ಎಷ್ಟಾಯ್ತು ನಮಗೆ, 80 ರೂಪಾಯಿ ಆಯಿತು. ಸೊ ಟೋಟಲ್ 119 ರುಪೀಸ್ 83 ಪೈಸಾ ಈ ಲಾಸ್ಟ್ ಕಾಲಮ್ದು. ಸೊ ದಿಸ್ ಇಸ್ ವಾಟ್ ನೋಡಿಲಿ ಪವರ್ದು ಟೋಟಲ್ ಕಾಸ್ಟ್. 10 ಯೂನಿಟ್ಸ್ ಪರ್ ಅವರ್, 1 ಅವರ್ ಮಿಷಿನ್ ರನ್ ಆಗೋದಕ್ಕೆ ನಾ 10 ಯೂನಿಟ್ ಯೂಸ್ ಮಾಡ್ಕೋತೀನಿ, 1 ಯೂನಿಟ್ಗೆ 8 ರೂಪಾಯಿ ಆಯಿತು. ಸೊ 10 ಯೂನಿಟ್ಗೆ ಎಷ್ಟಾಯ್ತು ನನಗೆ, 80 ರೂಪಾಯಿ ಆಯಿತು. ಸೊ ಟೋಟಲ್ಲು ನಾನು ಒಂದು ಮೆಷಿನ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತಗಲುವಂಥ ವೆಚ್ಚ 119 ರೂಪಾಯಿ 83 ಪೈಸಾ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಮುಂದಕ್ಕೆ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಾ,